ಪ್ಲಾಸ್ಟಿಕ್ ತ್ಯಾಜ್ಯದಿಂದ ರಸ್ತೆ ನಿರ್ಮಾಣ, 3 ವರ್ಷವಾದರೂ ಒಂದೇ ಒಂದು ಹೊಂಡವಿಲ್ಲದ ರಸ್ತೆ. ಉಡುಪಿ ಜಿಲ್ಲಾ ಪಂಚಾಯತ್ನಿಂದ ಯಶಸ್ವಿ ಪ್ರಯೋಗ. ಸಾರ್ವಜನಿಕರ ದೈನಂದಿನ ಜೀವನದಲ್ಲಿ ಹಾಸುಹೊಕ್ಕಾಗಿರುವ ಪ್ಲಾಸ್ಟಿಕ್ನ ಬಳಕೆಯ ನಂತರ ಅದರ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಎಲ್ಲೆಡೆ ಕಂಡು ಬರ್ತಾ ಇದೆ. ಪ್ಲಾಸ್ಟಿಕ್ನಿಂದ ಉಂಟಾಗುವಂತಹ ದುಷ್ಪರಿಣಾಮಗಳನ್ನ ತಡೆಬೇಕಾದಂತಹ ಬೃಹತ್ ಸಮಸ್ಯೆಯು ನಮ್ಮ ಮುಂದಿದೆ. ಪ್ಲಾಸ್ಟಿಕ್ ಅನ್ನ ಒಂದು ತ್ಯಾಜ್ಯವೆಂದು ಪರಿಗಣಿಸುವ ಬದಲಿಗೆ ಅದನ್ನ ಸೂಕ್ತ ರೀತಿಯಲ್ಲಿ ಮರುಬಳಕೆ ಮಾಡಿದ್ರೆ ಅದು ಒಂದು ಸಂಪನ್ಮೂಲವಾಗುತ್ತದೆ ಎಂಬುದಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ನಿರ್ಮಿಸಿದ ರಸ್ತೆ ಸಾಕ್ಷಿಯಾಗಿದೆ. 1 ಕಿಲೋಮೀಟರ್ ರಸ್ತೆಗೆ ಸುಮಾರು 100 ಕೆಜಿ ವ್ಯರ್ಥ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡುವ ಮೂಲಕ ಡಾಂಬರು ಉಳಿತಾಯ ಮಾಡಬಹುದು. ಪ್ಲಾಸ್ಟಿಕ್ ತ್ಯಾಜ್ಯದ ಮರುಬಳಕೆ ಕುರಿತಂತೆ 2019 ಡಿಸೆಂಬರ್ 10 ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಅಡಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಬಳಸಿ ರಸ್ತೆ ನಿರ್ಮಾಣ ಮಾಡುವ ಕಾರ್ಯಾಗಾರವನ್ನು ಉಡುಪಿ ಜಿಲ್ಲಾ ಪಂಚಾಯತ್ನಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಹಾಗೂ ಪ್ಲಾಸ್ಟಿಕ್ ಮ್ಯಾನ್ ಖ್ಯಾತಿಯನ್ನ ಪಡೆದಂತಹ ತಮಿಳುನಾಡಿನ ಡಾಕ್ಟರ್ ವಾಸುದೇವನ್ ಅವರು ಜಿಲ್ಲೆಯ ವಿವಿಧ ಇಲಾಖೆ ಹಾಗೂ ಸಂಸ್ಥೆಗಳ ಇಂಜಿನಿಯರ್ಗಳು ಮತ್ತು ಅಧಿಕಾರಿಗಳಿಗೆ ತರಬೇತಿಯನ್ನ ನೀಡಿದರು. ತರಬೇತಿಯ ನಂತರ ಪ್ರಾಯೋಗಿಕವಾಗಿ ಇಂತಹ ವ್ಯರ್ಥ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡುವ ಮೂಲಕ ಅದೇ ದಿನ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಉಡುಪಿ ಜಿಲ್ಲೆಯ ಅಲೆವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಾಯೋಗಿಕವಾಗಿ 300 ಮೀಟರ್ ಉದ್ದದ ರಸ್ತೆಯನ್ನ ನಿರ್ಮಾಣ ಮಾಡುವ ಮೂಲಕ ಇದರ ಪ್ರಾತ್ಯಕ್ಷಿಕೆಯನ್ನ ಮಾಡಲಾಗಿತ್ತು. ಅಂದು ಬೆರ್ತಾ ಪ್ಲಾಸ್ಟಿಕ್ ನಿಂದ ನಿರ್ಮಿಸಿದಂತಹ ಈ ರಸ್ತೆಗೆ ಪ್ರಸ್ತುತ 3 ವರ್ಷ ಕಳೆದರೂ ಕೂಡ ಇಂದಿಗೂ ರಸ್ತೆಯಲ್ಲಿ ಒಂದೇ ಒಂದು ಗುಂಡಿ ನಿರ್ಮಾಣವಾಗದೆ ಇದು ಪ್ಲಾಸ್ಟಿಕ್ ಬಳಸಿ ನಿರ್ಮಾಣ ಮಾಡುವಂತಹ ರಸ್ತೆ ಗುಣಮಟ್ಟದಿಂದ ಕೂಡಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಅಲ್ಲದೆ ಬಾಳಿಕೆ ಬರುತ್ತದೆಯೇ ಎಂದು ಅನುಮಾನವನ್ನ ವ್ಯಕ್ತಪಡಿಸುವವರಿಗೆ ಸೂಕ್ತ ಉತ್ತರವನ್ನ ನೀಡಿದಂತಾಗಿದೆ. ರಸ್ತೆಯು ದೀರ್ಘಕಾಲ ಬಾಳಿಕೆ ಬರುವುದರ ಜೊತೆಗೆ ನಿರ್ವಹಣೆ ವೆಚ್ಚ ಕೂಡ ಕಡಿಮೆ ಎಂಬುದಕ್ಕೆ ಈ ರಸ್ತೆ ಸಾಕ್ಷಿಯಾಗಿದೆ. ಅಲೆವೂರು ಮಾತ್ರ ಅಲ್ಲದೆ ಜಿಲ್ಲೆಯ ಮರವಂತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿಯಲ್ಲಿ 2 ವರ್ಷಗಳ ಹಿಂದೆ 120 ಮೀಟರ್ ಉದ್ದದ ರಸ್ತೆಯನ್ನ ವ್ಯರ್ಥ ಪ್ಲಾಸ್ಟಿಕ್ ಬಳಸಿ ನಿರ್ಮಿಸಲಾಗಿದ್ದು ಅದು ಸಹ ಇಂದಿಗೂ ಉತ್ತಮ ಗುಣಮಟ್ಟದಿಂದ ಕೂಡಿದೆ. ಈ ರೋಡ್ 3 ವರ್ಷ ಹಿಂದೆ ಜಿಲ್ಲಾ ಪಂಚಾಯತ ವತಿಯಿಂದ 3 ವರ್ಷ ಹಿಂದೆ ಆಗಿದೆ. ಇದು ಪ್ಲಾಸ್ಟಿಕ್ ತ್ಯಾಜ್ಯ ಹಾಕಿದ್ರಿಂದ ಮಾಡಿದಂಥ ರೋಡು. ಈಗ 3 ವರ್ಷ ಆಯಿತು ಮಾಡಿ, ಏನು ಹಾಳು ಏನಾಗಲಿಲ್ಲ, ಅಂತೂ ಎಲ್ಲಿ ಹೊಂಡನೂ ಬೀಳಲಿಲ್ಲ. ಹಾಗೆ ಅಂಥದ್ದೊಂದು ರೋಡು ಬೇರೆ ಕಡೆ ನೀವು ಮಾಡಿದರೆ ಭಾರಿ ಒಳ್ಳೆಯದು. 3 ವರ್ಷದಿಂದ ಮಳೆ ನೀರು ಬಂದು ಎಲ್ಲಿ ಹೊಂಡ ಬೀಳಲಿಲ್ಲ, ಎಲ್ಲಿ ಏನು ತೋಡು ಗೀಡು ಏನು ಹಾಳಾಗಲಿಲ್ಲ. ಬೇರೆ ಕಡೆ ಮಾಡಿದರೆ ಇದು ಸಕ್ಸಸ್ ಆದ್ರಿಂದ ಬೇರೆ ಕಡೆ ಮಾಡಿದರೆ ಸಕ್ಸಸ್ ಆಗಬೇಕಲ್ವ. ಇದು ಸಾಧಾರಣ ಈ ದೇವಸ್ಥಾನದ ಗೋಪುರದಿಂದ ಸಾಧಾರಣ 1.5 ಕಿಲೋಮೀಟರ್. ಪ್ಲಾಸ್ಟಿಕ್ ವಿಲೇವಾರಿ ಸಮಸ್ಯೆ ಬಹುದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತಹ ಈ ಕಾಲಘಟ್ಟದಲ್ಲಿ ಉಡುಪಿ ಜಿಲ್ಲಾ ಪಂಚಾಯತ್ ನಡೆಸಿರುವಂತಹ ಈ ಯಶಸ್ವಿ ಪ್ರಯೋಗ ರಾಜ್ಯಾದ್ಯಂತ ಮಾತ್ರ ಅಲ್ಲದೆ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಜಸ್ಟಿನ್ ಡಿ ಸಿಲ್ವಾ, ಉಡುಪಿ, ದೈಜಿವಲ್ 24/7.